ಕ್ರಿಸ್ತರು ಎಲ್ಲರಿಂದ ಕಲಿತ ನಾವಿದ್ದೀವಿ. ನಂತರದ ನಮ್ಮ ಹೆಚ್ಚುವಡಿ ನಮ್ಮ ತಿರುಮಲೇಶ್ವರ ಅವರು, ಆಮೇಲೆ ವೀರನಗೌಡರು, ಹೀಗೆ ಬಹುಶಃ ಯಾರನ್ನ ಬಿಡಲಿ ಯಾರನ್ನ ಹೇಳಿ, ನಿಜವಾಗ್ಲು ಎಲ್ಲರಿಂದ ಎಷ್ಟೊಂದು ಕಲಿಕೆ ಸಿಕ್ಕಿದೆ. ಜೊತೆಗೆ ನಾನು ಬಹುಶಃ ಪಶುವೈದ್ಯನಾಗೆ ಇದ್ದಿದ್ರೆ ಬರೀ ಟ್ರೀಟ್ಮೆಂಟ್ ಅಷ್ಟೇ ಮಾಡ್ತಾ ಇದ್ದೆ, ಆದ್ರೆ ಈ ಕಾಲೇಜಿನಲ್ಲಿ ಟ್ರೀಟ್ಮೆಂಟ್ ಜೊತೆ ಜೊತೆಗೆ ಯಾಕಂದ್ರೆ ನಾನು ಫಾರ್ಮರ್ ಇರೋದ್ರಿಂದ ಕೋಳಿಗಳ ಬಗ್ಗೆ ಇರ್ಬೋದು, ರಿಸರ್ಚ್ ಇರ್ಬೋದು, ರೈತರಿಗೆ ತರಬೇತಿ ಇರ್ಬೋದು, ಆಮೇಲೆ ನನ್ನ ಇಷ್ಟವಾದ ಇತಿಹಾಸ ಕನ್ನಡ ಭಾಷೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಎಲ್ಲದಕ್ಕೂ, ಮತ್ತೆ ವೃತ್ತಿ ಜೊತೆ ಪ್ರವೃತ್ತಿ ಯಕ್ಷಗಾನ ಚಾರಣ ಎಲ್ಲ ಅಥವಾ ಪ್ರವಾಸ ನಮಗೆಲ್ಲ ಗೊತ್ತಿದೆ, ಎಲ್ಲದ್ರ ಬಗ್ಗೆನೂ ಕೂಡ ಈ ತರದ ವೈವಿಧ್ಯಮಯ ಜೀವನ ಆರಿಸ್ಕೊಳ್ಳಿಕ್ಕೆ ಬಹುಶಃ ಇದಕ್ಕೆ ಇಲ್ಲಿ ಬಂದಿದ್ದಕ್ಕೆ ಮಾತ್ರ ಸಾಧ್ಯ ಆಯ್ತು. ಹಾಗೆ ನನ್ನ ವೃತ್ತಿ ಬದುಕಿನ ಬಹಳಷ್ಟು 10 ವರ್ಷ 10 ತಿಂಗಳು ಗೆಸ್ಟೇಷನ್ ಫೀಲ್ಡ್ ಅಂತ ಹೇಳಿದ್ರು, 10 ವರ್ಷ 10 ತಿಂಗಳು ನಾನು ಇಲ್ಲೇ ಕಳೆದಿದ್ದೀನಿ. ನನ್ನ ಜೀವನದ 1/3 ಪಾರ್ಟ್ ನಾನು ಇಲ್ಲೇ ಕಳೆದಿದ್ದೀನಿ, 1/3 ಭಾಗ ಇಲ್ಲೇ ಕಳೆದಿದ್ದೀನಿ. ಅದಕ್ಕೆ ತಮ್ಮೆಲ್ಲರಿಂದನೇ ಸಹಕಾರಿ ಆಗಿದ್ದು, ಹಾಗೆ ವಿದ್ಯಾರ್ಥಿಗಳಿಂದನೂ ಎಷ್ಟೊಂದು ಸಿಕ್ಕಿದೆ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮಗೆ ಬಹುಶಃ ನಾನೊಬ್ಬ ಬರ್ತಿದ್ದಾರೆ ಹೋಗ್ತಿದ್ದಾರೆ ವರ್ಗಾವಣೆ ಆಗಿರ್ಬೋದು, ಅಂದ್ರೆ ನನಗೆ ಮಾತ್ರ ನನ್ನ ಪಾರ್ಟ್ ಆಫ್ ಲೈಫ್ ನೀವೆಲ್ಲರೂ, ನನ್ನ ಪಾರ್ಟ್ ಆಫ್ ಲೈಫ್. ಮತ್ತೆ ಮತ್ತೊಮ್ಮೆ ಎಲ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತೀನಿ, ಹಾಗೆ ಎಲ್ಲ ನಮ್ಮ ಟೀಚರ್ಸ್ಗೂ ಧನ್ಯವಾದಗಳು ಅರ್ಪಿಸ್ತೀನಿ ಈ ಒಂದು ಅವಕಾಶಕ್ಕೆ, ತುಂಬಾನೇ ಥ್ಯಾಂಕ್ಸ್. ಹಾಗೆ ಇದನ್ನ ಆರ್ಗನೈಸ್ ಮಾಡಿದ್ದವರಿಗೂ ಕೂಡ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಯಾರನ್ನಾದ್ರೂ ನೆನಪು ಮಾಡೋದು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಏನಾದರೂ ನನ್ನಿಂದ ಏನಾದರೂ ಇದಾಗಿದ್ರೆ ಹಾಗೆ ತಾವೆಲ್ಲ ಹೇಳೋದಾಗೆ ನನಗೆ ಸ್ವಲ್ಪ ಸಿಟ್ಟು ಎಲ್ಲ ಜಾಸ್ತಿ, ಅದರಿಂದ ಆಗಿರ್ಬೋದು, ಆದರೆ ಯಾವುದೇ ಇಂಟೆನ್ಷನ್ ನನಗೆ ಖಂಡಿತ ಇಲ್ಲ. ಹಾಗೆ ನಮ್ಮ ಊರು ಕಡೂರು ಅಲ್ಲಿಗೆ ಬನ್ನಿ, ಹಾಗೆ ಫೋನ್ ನಂಬರ್ ಅಂತೂ ಇದ್ದೇ ಇದೆ, ದಯವಿಟ್ಟು ಸಂಪರ್ಕಿಸಿ, ಎಲ್ಲರೂ ನಿರಂತರವಾಗಿ ಜೊತೆಯಲ್ಲಿ ಇರೋಣ ಅಂತ ನಾನು ಎದುರು ಹೇಳ್ತಾ ಧನ್ಯವಾದಗಳು ಸರ್ ಮತ್ತೊಮ್ಮೆ ಧನ್ಯವಾದ. ಸರ್ವಜ್ಞ ಅನ್ನೋ ಹಾಗೆ ತಮ್ಮ ವ್ಯಕ್ತಿತ್ವಕ್ಕೆ ಪೂರಕ ಆದಂತ ಎಲ್ಲರನ್ನ ಸ್ಮರಿಸಿದ ಭರತ್ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ದಯಾನಂದ ಸ್ವಾಮಿಯವರು ಮಾತಾಡೋಣ.